ಸೊ ತ್ರೀ ಇಯರ್ಸ್ ನೀವು ಕೂತ್ಕೊಂಡಿಲ್ಲ ಕೂತ್ಕೊಂಡಿಲ್ಲ ಬ್ರದರ್ ಏನ್ರಿ ಚೇರ್ ಮೇಲೂ ಕೂತ್ಕೊಳಕ್ ಆಗ್ತಿರ್ಲಿಲ್ಲ ನನಗೆ ವಾಶ್ರೂಮ್ ಹೋಗಕ್ಕೆ ಎಲ್ಲದಕ್ಕೂ ಕಷ್ಟ ಆಗ್ತಿತ್ತು ಒಂದು ಬ್ರಷ್ ಮಾಡಕ್ ಕೂಡ ಬರ್ತಾ ಇರಲಿಲ್ಲ ನನಗೆ ಬ್ರದರ್ ಹೇಗೆ ಕಠೋರವಾದ ಒಂದು ಸೈತಾನ ಒಂದು ಗ್ರಿಪ್ ನೋಡಿದ್ರ ಮೂರು ವರ್ಷಗಳ ಕಾಲ ಒಂದು ವ್ಯಕ್ತಿ ನಿಂತ್ಕೊಂಡೇ ಇರ್ತಾನಂದ್ರೆ ಹೇಗಿದ್ದಿರ್ಬೋದು ಈ ಮನೇಲಿ ಸಂಕಷ್ಟ ಇಡೀ ಮನೇಲಿ ಸೈತಾನ ಬಂಧನ ತುಂಬಲ್ಪಟ್ಟಿತ್ತು ನಮ್ಮ ಶರೀರದಲ್ಲಿ ಡಾಕ್ಟರ್ ಹೇಳಿದ್ರು ನಿಮ್ಮ ಶರೀರದಲ್ಲಿ ಮಾಂಸ ಅನ್ನೋದೇ ಉಳಿದಿಲ್ಲ ಎಲ್ಲೂ ಮಾತ್ರ ಚರ್ಮ ಮಾತ್ರ ಉಳಿದಿದೆ ಅಂತ ಹೇಳಿದ್ರು ಆಮೇಲೆ ನಾವು ಎದ್ದು ಕೂತ್ಕೊಳ್ಳೋಕು ಪ್ರತಿಯೊಂದು ಕೆಲಸನೂ ನಮ್ಮ ತಮ್ಮ ತಂಗಿ ನಮಗೆ ಮಾಡ್ತಾ ಇದ್ರು ಪ್ರೇ ಮಾಡಿದ ನೆಕ್ಸ್ಟ್ ಡೇ ಅಲ್ಲಿ ನಿಮಗೆ ಹಾ ಪ್ರೇಯರ್ ಫಸ್ಟ್ ಟೈಮ್ ಪ್ರೇಯರ್ ಮಾಡಿದಾಗಲೇ ನಮಗೆ ಕ್ಲಿಯರ್ ಆಗಿತ್ತು ಆಮೇಲೆ ಸ್ವಲ್ಪ ಸ್ವಲ್ಪ ಕಮ್ಮಿ ಆಗ್ತಾ ಇವಾಗೆಲ್ಲ ಕಮ್ಮಿ ಆಗಿದೆ ಕೂತ್ಕೊಳ್ತೀರಾ ಹಾ ಕೂತ್ಕೊಳ್ತೀನಿ ಓ ಮೈ ಗಾಡ್ ವಾಕ್ಯ ಹೇಗೆ ಕಾರ್ಯ ಮಾಡುತ್ತೆ ನಾ ಫಸ್ಟ್ ಟೈಮ್ ಇಲ್ಲಿ ಬಂದಿದ್ದಾಗ ಬ್ರದರ್ ನನಗೆ ಆಶೀರ್ವಾದ ಮಾಡಿದ್ರು ನಿಮಗೆ ಜಾಬ್ ಸಿಗುತ್ತೆ ಅಂತ ಆವಾಗ ನಾ ಡಿಸೈಡ್ ಮಾಡಿದೆ ಬ್ರದರ್ ಇಲ್ಲಿ ಗ್ರೇಸ್ ಮಿನಿಸ್ಟ್ರಿ ಫಸ್ಟ್ನೇ ಸ್ಯಾಲ್ರಿ ಎಲ್ಲ ಕೊಡಬೇಕು ಅಂತ ಆವಾಗ ನಾ ಒಂದು ಫಸ್ಟ್ ಫೆಬ್ರವರಿಗೆ ಜಾಯ್ನ್ ಆಗಿದೆ ಅಂದರೆ 10 ಡೇಸ್ ಅಷ್ಟೇ ಮಾಡಿದ್ದೆ ಆವಾಗ 6,000 ನಂಗೆ ಸ್ಯಾಲ್ರಿ ಬಂದಿತ್ತು ಆ ಬ್ರದರ್ ಕೊಡಬೇಕಂತ ಹೇಳಿ ನಾ ಮನೆಯಲ್ಲಿ ಕೊಟ್ಟಿದ್ದೆ ನಾ ಇಲ್ಲಿ ಅವರು ತಂದು ಕೊಟ್ಟಿದ್ದಿಲ್ಲ ಆಲ್ರೆಡಿ ನನ್ನ ಅಕೌಂಟಿಗೆ 6,000 ಸ್ಯಾಂಕ್ಷನ್ ಆಗಿತ್ತು ಅದು ಚೆಕ್ ಮಾಡಿದರೆ ಮುಂಬೈ ಬ್ಯಾಂಕ್ದಿಂದ ಇತ್ತು ಅದು ಇಲ್ಲಿ ಬ್ಯಾಂಕಿಂದ ಅಲ್ಲ ಬ್ರದರ್ ಅದು ಮುಂಬೈ ಬ್ಯಾಂಕಿಂದ ಅಂತ ತೋರಿಸ್ತಾ ಇತ್ತು ಬಟ್ ಹೆಂಗೆ ದುಡ್ಡು ಬಂದಿದೆ ಅಂತಲೇ ಗೊತ್ತಿಲ್ಲ ನಾವಿನ್ನ ಆಲಯಕ್ಕೆ ತಂದೆ ಕೊಟ್ಟಿರಲಿಲ್ಲ ಆಲ್ರೆಡಿ ಅವಳ ಅಕೌಂಟಲ್ಲಿ ದುಡ್ಡು ಬಂದಿತ್ತು ಬ್ರದರ್ ಆಲಯಕ್ಕೆ ಕೊಡಬೇಕಂತ ನೆನೆಸಿದ್ದಾರೆ ನೆನೆಸಿದ ತಕ್ಷಣ ಯಾವುದೋ ಅಕೌಂಟಿಂದ ಬಂದಿದೆ ನೋಡಿ ಬೇರೆ ಸ್ತೋತ್ರ ನಿನ್ನ ಎಲುಬುಗಳನ್ನ ಸಾಸಾರ ಮಾಡಿ ತಂಪಾದ ತೋಟಕ್ಕೆ ಸಮಾನಾಗಿ ಮಾಡುವ ದೇವರು ಶತ್ರು ಒಂದು ದಾರಿಯಿಂದ ಬಂದರೆ 7 ದಾರಿಗಳಲ್ಲಿ ಓಡಿ ಹೋಗದೆ ಶತ್ರುಗಳನ್ನ ಮಾಡುತ್ತಾನಂತ ಹೇಳ್ತಾನೆ ಇವತ್ತು ಫಸ್ಟ್ ಟೈಮ್ ನಾನು ಯೂಟ್ಯೂಬಲ್ಲಿ ವಿಡಿಯೋ ನೋಡಿದಾಗ ಬ್ರದರು ನಮ್ಮ ಮನೆ ಪಕ್ಕದಲ್ಲಿ ಹಾದು ಹೋಗ್ತಾ ಇದ್ರು ಆಮೇಲೆ ನನ್ನ ಬ್ರದರ್ ಬಂದಿದ್ದಾರೆ ಒಳಗಡೆ ಕರೀರಿ ಕರೀರಿ ಅಂತ ನಮ್ಮ ಮನೆಯಲ್ಲಿ ಹೇಳ್ತಾ ಇದೆ ಬಟ್ ಬ್ರದರ್ ಅವರು ಹೊರಗಡೆ ನಿಂತುಬಿಟ್ಟು ನಿನ್ನ ಅಲ್ಲೇ ಆಲಯಕ್ಕೆ ಬಾ ನಿನಗೆಲ್ಲ ಬಿಡುಗಡೆ ಸಿಗುತ್ತೆ ಅಂತ ಹೇಳಿದ್ರು ನಮ್ಮಮ್ಮನಿಗೆ 14 ವರ್ಷದಿಂದ ಕೈಕಾಲು ನೋವೆಲ್ಲ ಇತ್ತು ಅರ್ಥರಿಟಿಸ್ ಇತ್ತು ಎಲ್ಲಿ ಯಾವ ಹಾಸ್ಪಿಟಲ್ ತೋರಿಸಿದ್ರೂ ಕಮ್ಮಿ ಆಗ್ತಿಲ್ಲ ಅವಾಗ ನಾವೆಲ್ಲ ತುಂಬ ಚಿಕ್ಕವರಾಗಿದ್ವಿ ಆವಾಗಿಂದ ನಮ್ಮಮ್ಮನ ನೋವೆಲ್ಲ ನಮಗೆ ನೋಡೋಕ್ಕೆ ಆಗ್ತಿರಲಿಲ್ಲ ಆಮೇಲೆ 3 ವರ್ಷದಿಂದ ವಿಪರೀತ ಜಾಸ್ತಿ ಆಯಿತು ಅವ್ರಿಗೆ ನೋವು ಎದ್ದು ಕೂತ್ಕೊಳ್ಳೋಕ್ಕೂ ಆಗ್ತಿರಲಿಲ್ಲ ಮೈ ಎಲ್ಲ ಊತ ಆಗ್ತಾ ಇತ್ತು ಮತ್ತು ಎಲ್ಲ ಜಾಯಿಂಟಲ್ಲಿ ಪೇನು ಒಂದು ಸ್ವಲ್ಪನು ಮೂಮೆಂಟ್ ಮಾಡೋಕ್ಕಾಗ್ತಿರಲಿಲ್ಲ ಅವ್ರಿಗೆ ಮಾತಾಡೋಕ್ಕೆ ಜಾಸ್ತಿ ಮಾತಾಡಿದರೆ ಬಾಯೆಲ್ಲ ನೋಯ್ತಾ ಇತ್ತು ಕತ್ತೆಲ್ಲ ತಿರುಗಿಸೋಕ್ಕೆ ಆಗ್ತಿರಲಿಲ್ಲ ಆಮೇಲೆ ಮುಂಚೆಯಿಂದ ನಾನು 2 ವರ್ಷ ಇದು ಬೆಂಗಳೂರಲ್ಲಿ ಜಾಬ್ ಮಾಡ್ತಾ ಇದ್ದೆ ಅಮ್ಮನಿಗೆ ಈ ಥರ ಆದಮೇಲೆ ನಾನು ಮನೆಗೆ ಹೋದೆ ಮನೆಗೆ ಹೋಗಿ ಒಂದು 2 ವೀಕ್ ಅಂದರೆ ನನಗೂ ಅದೇ ಥರ ಆಯಿತು ಬೆಡ್ಡಿಂದ ಎತ್ತು ಕೂತ್ಕೊಳ್ಳೋಕ್ಕೂ ಆಗಲಿಲ್ಲ ಮುಂಚೆ ಎಲ್ಲ ಜ್ವರ ಬರೋದು ಜ್ವರ ಬಂದುಬಿಟ್ಟು ಮೈಯೆಲ್ಲ ಊತ ಆಗೋದು ಕೈಕಾಲು ನೋವೆಲ್ಲ ಬರೋದು ಆಮೇಲೆ ನಾವು ಎಷ್ಟು ಆಸ್ಪತ್ರೆಗೆಲ್ಲ ತೋರಿಸಿದ್ವಿ ಆಮೇಲೆ ನಾವು ಇಂಗ್ಲೀಷ್ ಮೆಡಿಸಿನು ಆಯುರ್ವೇದಿಕ್ಕು ಎಲ್ಲನೂ ತೋರಿಸಿದ್ವಿ ಆಮೇಲೆ ಆಯುರ್ವೇದಿಕ್ ಇಲ್ಲಿ ಚನ್ನಪಟ್ಟಣ ಹತ್ರ ತೋರಿಸಿದ್ವಿ ಅಲ್ಲಿ ಒಂದು ದಿನಕ್ಕೆ 1,000 ಖರ್ಚಾಗ್ತಿತ್ತು ನಮ್ಮ ಮಮ್ಮಿದು ನನಗೆ ಅದೇ ಥರ ನಾವು 2 ವರ್ಷ ತೋರಿಸಿದ್ವಿ ಅವರು ಪಂತೆ ಎಲ್ಲ ಹೇಳಿದರು ಅದೇ ಥರ ಎಲ್ಲನೂ ಮಾಡಿದ್ವಿ ನಮ್ಮ ಶರೀರದಲ್ಲಿ ಡಾಕ್ಟರ್ ಹೇಳಿದರು ನಿಮ್ಮ ಶರೀರದಲ್ಲಿ ಮಾಂಸ ಅನ್ನೋದೇ ಉಳಿದಿಲ್ಲ ಎಲ್ಲೂ ಮಾತ್ರ ಚರ್ಮ ಮಾತ್ರ ಉಳಿದಿದೆ ಅಂತ ಹೇಳಿದರು ಆಮೇಲೆ ನಾವು ಎದ್ದು ಕೂತ್ಕೊಳ್ಳೋಕ್ಕೂ ಪ್ರತಿಯೊಂದು ಕೆಲಸನೂ ನಮ್ಮ ತಮ್ಮ ತಂಗಿ ನಮಗೆ ಮಾಡ್ತಾಯಿದ್ರು ಮನೆಯಲ್ಲಿ 2 ಪೇಷಂಟ್ ಅಂದಿದ್ರೆ ಎಲ್ಲರಿಗೂ ಎಷ್ಟು ಕಷ್ಟ ಆಗುತ್ತೆ ನಮಗೆ ಎಲ್ಲೂ ಬಿಡುಗಡೆ ಅನ್ನೋದೇ ಸಿಗಲಿಲ್ಲ ಆಮೇಲೆ ನಾವು ಒಂದ್ಸಲ ಯೂಟ್ಯೂಬಲ್ಲಿ ನೋಡ್ತಾ ಇದ್ವಿ ಆಮೇಲೆ ಯೂಟ್ಯೂಬಲ್ಲಿ ನೋಡಬೇಕಾದ್ರೆ ಬ್ರದರ್ದ ಒಂದು ವಿಡಿಯೋ ನೋಡಿದ್ದಕ್ಕೇ ನಾನು ತುಂಬ ಹತ್ಬಿಟ್ಟೆ ಆಮೇಲೆ ನಮ್ಮ ಮನೆಯಲ್ಲಿ ಇಲ್ಲಿಗೆ ಹೋದರೆ ನಮಗೆ ಬಿಡುಗಡೆ ಸಿಕ್ಕೇ ಸಿಗುತ್ತೆ ನಾವು ಇಲ್ಲಿಗೆ ಹೋಗೋಣ ಅಂತ ಹೇಳಿದೆ ಆಮೇಲೆ ನಮ್ಮ ಮನೇಲಿ ನಮ್ಮ ತಮ್ಮ ಇದ್ದವನು ನೀನು ಎಲ್ಲಿ ನೋಡ್ತೀಯ ಅಲ್ಲಿ ಕರ್ಕೊಂಡು ಹೋಗ್ತೀಯಾ ಎಲ್ಲ ಹಾಸ್ಪಿಟಲ್ ಆಯ್ತು ಅಂತ ಹೇಳಿದರು ಆಮೇಲೆ ಎಲ್ಲರೂ ಹೇಳೋರು ಈ ಥರ ಪ್ರಾಬ್ಲಮ್ ಇದೆ ಅಂತ ಬಟ್ ಎಲ್ಲೂ ನಮಗೆ ಬಿಡುಗಡೆ ಸಿಗಲಿಲ್ಲ ನಾವು ಎಷ್ಟು ಅಂತ ಡೇಲಿ ಊಟ ಮಾಡೋಕ್ಕೆ ಎಬ್ಬಿಸಿದ್ರೇ ಎದ್ದು ಕೂತ್ಕೊಳ್ಳೋಕ್ಕೂ ಆಗ್ತಿರಲಿಲ್ಲ ಯಾವಾಗೂ ಟೈಮ್ ಅಳ್ಳೋದೇ ಆಗಿತ್ತು ಮನೆಯಲ್ಲಿ ಆಮೇಲೆ ಬ್ರದರ್ ವಾಕ್ಯ ಕೇಳಿದಾಗಿಂದ ನಾವು ಮತ್ತೆ 1 ಮಂತ್ ಆದಮೇಲೆ ಇಲ್ಲಿಗೆ ಬಂದ್ವಿ ಫಸ್ಟ್ ಟೈಮ್ ಬಂದಾಗಲೇ ಬ್ರದರ್ ನಿಮ್ಮ ಮನೆಯಲ್ಲಿ ಈ ಥರ ಎಲ್ಲ ಪ್ರಾಬ್ಲಮ್ ಇದೆ ನಿಮಗೆ ಯಾವುದೂ ಕಾಯಿಲೆ ಆಗಿಲ್ಲ ಅಂತ ಹೇಳಿದರು ಅದಾದಮೇಲೆ ನಾವು ಫಸ್ಟ್ ಟೈಮ್ ಬಂದಾಗಲೇ ನನಗೆ ಬಿಡುಗಡೆ ಆಯಿತು ನನಗೆ 3 ವರ್ಷದಿಂದ ಕೆಳಗಡೆ ಕೂತ್ಕೊಳ್ಳೋಕ್ಕೆ ಬರ್ತಾ ಇರಲಿಲ್ಲ 3 ವರ್ಷದಿಂದ ಕೆಳಗಡೆ ಕೂತ್ಕೊಳ್ಳೋಕ್ಕೆ ಆಗ್ತಿರಲಿಲ್ಲ 3 ಇಯರ್ಸ್ ಆಮೇಲೆ ಬ್ರದರ್ ಹತ್ರ ಬಂದು ಹೋದ ತಕ್ಷಣನೇ ನನಗೆ ನೆಕ್ಸ್ಟ್ ಡೇ ನಮ್ಮ ಮನೇಲಿ ಹೋದಾಗ ಸ್ಟೂಲ್ ಮೇಲೆ ಕೂತ್ಕೊಳ್ಳೋದು ಕೆಳಗಡೆ ಕೂತ್ಕೊಳ್ಳೋಕ್ಕೆಲ್ಲ ಬಂತು ನನಗೆ ಶಕ್ತಿ ಬಂತು ಅಲ್ಲಿವರೆಗೂ 3 ವರ್ಷ ಕೂತ್ಕೊಳ್ಳೋಕೆ ಆಗಲಿಲ್ಲ ಇಲ್ಲ ಬ್ರದರ್ ಎಷ್ಟು ಟ್ಯಾಬ್ಲೆಟ್ ತಗೊಂಡ್ರು ನಮ್ಮ ಮನೆಯಲ್ಲಿ ಎಷ್ಟು ಚಿಕಿತ್ಸೆ ಮಾಡಿದ್ರು ಎಲ್ಲೂ ಕಮ್ಮಿ ಆಗಲಿಲ್ಲ ಸೊ 3 ಇಯರ್ಸ್ ನೀವು ಕೂತ್ಕೊಂಡಿಲ್ಲ ಕೂತ್ಕೊಂಡಿಲ್ಲ ಬ್ರದರ್ ಏನ್ರಿ ಇದು ಚೇರ್ ಮೇಲೂ ಕೂತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ ನನಗೆ ವಾಶ್ರೂಮ್ಗೆ ಹೋಗೋಕ್ಕೆ ಎಲ್ಲದಕ್ಕೂ ಕಷ್ಟ ಆಗ್ತಿತ್ತು ಒಂದು ಬ್ರಷ್ ಮಾಡಕ್ಕೆ ಕೂಡ ಬರ್ತಾ ಇರಲಿಲ್ಲ ನನಗೆ ಬ್ರದರ್ ಅನ್ಬಿಲೀವೇಬಲ್ ಹೇಗೆ ಕಠೋರವಾದ ಒಂದು
ಸೈತಾನ ಒಂದು ಗ್ರಿಪ್ ನೋಡಿದ್ರ ಮೂರು ವರ್ಷಗಳ ಕಾಲ ಒಂದು ವ್ಯಕ್ತಿ ನಿಂತ್ಕೊಂಡೇ ಇರ್ತಾನಂದ್ರೆ ಹೇಗಿದ್ದಿರ್ಬೋದು ಈ ಮನೇಲಿ ಸಂಕಷ್ಟ ಇಡೀ ಮನೇನೆ ಸೈತಾನ ಬಂಧನ ತುಂಬಲ್ಪಟ್ಟಿತ್ತು ಸೊ ಇಲ್ಲಿ ಬಂದಾಗ ಏನಾಯ್ತಮ್ಮ ಅಳ್ಬೇಡಮ್ಮ ಏನಾಯ್ತು ಇಲ್ಲಿ ಬಂದಾಗ ನೀವು ಹೇಳಿದ್ರಿ ಪ್ರಸ್ತುತ ಈ ತರ ನಿಮ್ಮ ಮನೇಲಿ ಆತ್ಮಗಳ ಕಾಡಾಟ ಇದೆ ಅದಾದ್ಮೇಲೆ ನಾವು ನಿಮ್ಮ ಹತ್ರನೇ ಒಂದ್ ಎರಡ್ ಮೂರ್ ಸಲ ಬಂದ್ವಿ ಬ್ರದರ್ ಅವಾಗ ಎಲ್ಲ ನಮಗೆ ಕ್ಲಿಯರ್ ಆಯ್ತು ಬ್ರದರ್ ಸೊ ಪ್ರೇ ಮಾಡಿದ್ದೆ ನೆಕ್ಸ್ಟ್ ಡೇ ನಿಮ್ಗೆ ಪ್ರೇಯರ್ ಫಸ್ಟ್ ಟೈಮ್ ಪ್ರೇಯರ್ ಮಾಡಿದಾಗಲೇ ನಮಗೆ ಕ್ಲಿಯರ್ ಆಗಿತ್ತು ಆಮೇಲೆ ಸ್ವಲ್ಪ ಸ್ವಲ್ಪ ಕಮ್ಮಿ ಆಗ್ತಾ ಇವಾಗೆಲ್ಲ ಕಮ್ಮಿ ಆಗಿದೆ ಕೂತ್ಕೊಳ್ತೀರಾ ಹಾ ಕೂತ್ಕೊಳ್ತೀನಿ ಓ ಮೈ ಗಾಡ್ ವಾಕ್ಯ ಹೇಗೆ ಕಾರ್ಯ ಮಾಡುತ್ತೆ ಹೇಳಿ ಅದಾದ್ಮೇಲೆ ಬ್ರದರ್ ನಾವು ಇಲ್ಲಿ ಬರೋಕೆ ಒಂದ್ ಮಂತ್ ಮುಂಚೆ ಇವಳಿಗೆ ಮತ್ತೆ ನಮ್ಮ ತಮ್ಮನಿಗೂ ಅದೇ ತರ ಆಯ್ತು ಬ್ರದರ್ ಇವಳಿಗೂ ಮಣಕಾಲೆಲ್ಲ ನೋವು ಕೈಕಾಲೆಲ್ಲ ನೋವು ಆಗ್ತಾ ಇತ್ತು ಬ್ರದರ್ ಆಮೇಲೆ ಸ್ವಲ್ಪ ಹಾಸ್ಪಿಟಲ್ ತೋರಿಸಿ ತಕ್ಷಣ ನಾವು ಇಲ್ಲಿ ಬಂದ್ವಿ ಆಮೇಲೆ ಅವ್ರಿಗೆ ಒಂದ್ ಮಂತ್ ಅಲ್ಲೇನೆ ಬಿಡುಗಡೆ ಆಯ್ತು ಬ್ರದರ್ ನಮ್ಗೆಲ್ಲಾನು ಬಿಡುಗಡೆ ಆಗಿದೆ ಬ್ರದರ್ ಇವಳಿಗೆ ಯೇಸುವಿನ ರಕ್ತಕ್ಕೆ ಜೈವಾಗಲಿ ನಾ ಫಸ್ಟ್ ಟೈಮ್ ಇಲ್ಲಿ ಬಂದಿದ್ದಾಗ ಬ್ರದರ್ ನಂಗೆ ಆಶೀರ್ವಾದ ಮಾಡಿದರು ನಿಮಗೆ ಜಾಬ್ ಸಿಗುತ್ತೆ ಅಂತ ಆವಾಗ ನಾ ಡಿಸೈಡ್ ಮಾಡಿದೆ ಬ್ರದರ್ ಇಲ್ಲಿ ಗ್ರೇಸ್ ಮಿನಿಸ್ಟ್ರಿ ಫಸ್ಟ್ನೇ ಸ್ಯಾಲ್ರಿ ಎಲ್ಲ ಕೊಡಬೇಕು ಅಂತ ಆವಾಗ ನಾ ಒಂದು ಫೆಬ್ರವರಿಗೆ ಜಾಯ್ನ್ ಆಗಿದೆ ಅಂದರೆ 10 days ಅಷ್ಟೇ ಮಾಡಿದೆ ಆವಾಗ 6,000 ನಂಗೆ ಸ್ಯಾಲ್ರಿ ಬಂದಿತ್ತು ಆ ಬ್ರದರ್ಗೆ ಕೊಡಬೇಕಂತ ಹೇಳಿ ನಾ ಮನೆಯಲ್ಲಿ ಕೊಟ್ಟಿದ್ದೆ ನಾ ಇಲ್ಲಿ ಅವರು ತಂದು ಕೊಟ್ಟಿದ್ದಿಲ್ಲ ಆಲ್ರೆಡಿ ನನ್ನ ಅಕೌಂಟಿಗೆ 6,000 ಸ್ಯಾಂಕ್ಷನ್ ಆಗಿತ್ತು ಅದು ಚೆಕ್ ಮಾಡಿದರೆ ಮುಂಬೈ ಬ್ಯಾಂಕ್ದಿಂದ ಇತ್ತು ಅದು ಇಲ್ಲಿ ಬ್ಯಾಂಕಿಂದ ಅಲ್ಲ ಬ್ರದರ್ ಅದು ಮುಂಬೈ ಬ್ಯಾಂಕಿಂದ ಅಂತ ತೋರಿಸ್ತಾ ಇತ್ತು ಬಟ್ ಹೆಂಗೆ ದುಡ್ಡು ಬಂದಿದೆ ಅಂತಲೇ ಗೊತ್ತಿಲ್ಲ ನಾವು ಇನ್ನೂ ಆಲಯಕ್ಕೆ ತಂದೆ ಕೊಟ್ಟಿರಲಿಲ್ಲ ಆಲ್ರೆಡಿ ಅವಳ ಅಕೌಂಟಲ್ಲಿ ದುಡ್ಡು ಬಂದಿತ್ತು ಬ್ರದರ್ ಆಲಯಕ್ಕೆ ಕೊಡಬೇಕಂತ ನೆನೆಸಿದ್ದಾರೆ ನೆನೆಸಿದ ತಕ್ಷಣ ಯಾವುದೋ ಅಕೌಂಟಿಂದ ಬಂದಿದ್ದೆ ನೋಡಿ ದೇವ್ರಿಗೆ ಸ್ತೋತ್ರ ಜೋರಿಗೊಂದು ಚಪ್ಪಾಳೆ ಮಕ್ಕಳೇ ಆ ಥರ ಮಿರಕಲ್ ಆಯಿತು ಆಮೇಲೆ ದೇವ್ರ ಸೇವೆ ಕೊಟ್ಟಿದ್ದೀರಾ ನೆಕ್ಸ್ಟ್ ಅಮ್ಮ ಆಮೇಲೆ ನನಗೆ ಸ್ಯಾಲ್ರಿ ಜಾಸ್ತಿ ಆಗಬೇಕಿತ್ತು ದೇವರಲ್ಲಿ ಬೇಡಕು ಅಂದೆ ಸ್ಯಾಲ್ರಿ ಜಾಸ್ತಿ ಆದರೆ 2,000 ಗ್ರೇಸ್ ಮಿನಿಸ್ಟ್ರಿ ಕೊಡ್ತೀನಂತ ಸಡನ್ ಆಗಿ ನಾನು 3,500 ಸ್ಯಾಲ್ರಿ ಜಾಸ್ತಿ ಆಯಿತು ಗ್ರೇಸ್ ಮಿನಿಸ್ಟ್ರಿಗೆ 2,000 ಕೊಟ್ಟೆ ಇವಾಗ ಸ್ಯಾಲ್ರಿ ನನ್ನ 16,000 ಇದೆ ಎಷ್ಟು ಇವಾಗ 16,000 16,000 ರೂಪಾಯಿ ಸಂಬಳ ಇವಾಗ ದೇವ್ರ ರಾಜ್ಯಕ್ಕೆ ಕೊಡಬೇಕಾದ್ರೆ ದೇವ್ರ ದಯೆ ಫೇವರು ಹೇಗೆ ಹುಡುಕಿ ಬರುತ್ತೆ ನೋಡಿ ನಿನ್ನ ಎಲುಬುಗಳನ್ನ ಸಾಸಾರ ಮಾಡಿ ತಂಪಾದ ತೋಟಕ್ಕೆ ಸಮನಾಗಿ ಮಾಡುವ ದೇವರು ಶತ್ರು ಒಂದು ದಾರಿಯಿಂದ ಬಂದರೆ 7 ದಾರಿಗಳಲ್ಲಿ ಓಡಿ ಹೋಗದೆ ಶತ್ರುಗಳನ್ನ ಮಾಡುತ್ತಾನಂತ ಹೇಳ್ತಾನೆ ಇವತ್ತು ಇದು ದೊಡ್ಡ ಸಾಕ್ಷಿ ದೇವರು ಇವತ್ತಿ ಮನೆಯೊಳಗೆ ತನ್ನ ಅದ್ಭುತವಾದ ಕಾರ್ಯವನ್ನು ಮಾಡಿಕೊಂಡಿದ್ದಾರೆ ದೇವರಿಗೆ ಸ್ತೋತ್ರ ತುಂಬಾ ಸಂತೋಷ ಅಮ್ಮ 14 ವರ್ಷದಿಂದ ರೀ ಒಟ್ಟ ಕುಂಡ್ರದು ಹೇಳು ಏನು ಬಹಳ ತೊಂದರೆ ಐತ್ರಿ ಇಲ್ಲಿ ಏನು ಬಂದು ಹೋದಿವ್ರಿ ಆಗಿನ ರಾತ್ರಿ ಎಲ್ಲ ನಮಗೆ ಬಿಡುಗಡೆ ಹೇಗೈತ್ರಿ 14 ವರ್ಷ ಇವ್ರು 3 ವರ್ಷ ಎಲ್ಲಿ ತೋರಿಸಿರು ಒಟ್ಟ ಬಿಡುಗಡೆ 5 ಪಟ್ಟು 14 ವರ್ಷ ವನವಾಸ ಏನ್ ಅಪ್ಪಗಳ ಇದ್ರಾಗ ನೋಡ್ರು ಅವ್ರನ್ನ ಇದನ್ ಮಾಡಕ್ಕಾಯ್ತರು ಆಗಿಂದ್ರ ಬಿಡುಗಡೆ ಆಯ್ತ್ರಿ ನಾವು ಡೈಲಿ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ವಿ ಬ್ರದರ್ ಆಮೇಲೆ ಒಂದಿನ ನೋಡಿದ್ಕೇನೆ ನಾವು ಡೈಲಿ ಅದನ್ನೇ ಡೇ ನೈಟ್ ಎಲ್ಲ ಅದನ್ನೇ ನಿಮ್ದೇನೆ ವಾಕ್ಯ ಕೇಳ್ತಾ ಇದ್ವಿ ಬ್ರದರ್ ನಿಜವಾದ ದೇವ್ರು ಸಿಕ್ಕಿರೋದಂದ್ರೆ ಗ್ರೇಸ್ ಮಿನಿಸ್ಟ್ರಿ ನಮಗೆ ನಿಜವಾದ ನಾವು ನಮಗೆ ಇವಳು ಕಾಲೇಜ್ ಇದ್ದ ಟೈಮಲ್ಲೇ ಇವಳಿಗೆ ಹುಷಾರಿರಲಿಲ್ಲ 2 ತಿಂಗಳೆಲ್ಲ ಮನೆಯಲ್ಲಿದ್ಲು ಆಮೇಲೆ ದೇವ್ರು ಪ್ರೇಯರ್ ಮಾಡಿ ಅವಳಿಗೂ ನಡೆಯೋಕ್ಕೆ ಆಗ್ತಿರ್ಲಿಲ್ಲ ಎಕ್ಸಾಮ್ ಟೈಮ್ ಅನ್ನೋಷ್ಟರಲ್ಲಿ ಅವಳದೆಲ್ಲ ಕ್ಲಿಯರ್ ಆಯಿತು ಆಮೇಲೆ ಅವಳದು 72% ಮಾಡಿದ್ಲು 72% ಎಲ್ಲಿಂದ ಎಲ್ಲಿಗೆ ಬ್ಲೆಸ್ಸಿಂಗ್ ಬಿ ಎಸ್ ಸಿ ನರ್ಸಿಂಗ್ ಮಾಡಿದ್ರು ಪ್ರೈಸ್ ಅಲ್ಲಾ ತುಂಬ ಎಷ್ಟು ಮಿರಕಲ್ಗಳಾಗಿದೆ ಅಮ್ಮ ಮನೆ 14 ವರ್ಷ ಆ ಥರ ಕಷ್ಟ ಆದರೆ ಹೇಗಿರ್ಬೋದು ಮನೆ ಈ ಮನೆ ಹೇಗೆ ನರಕ ಇದ್ದಿರ್ಬೋದು ಯೋಚನೆ ಮಾಡಿ 3 ವರ್ಷ ಇವಳ ಕೈಲಿ ನಡೆಯ ಕೂತ್ಕೊಳಕ್ಕಾಗಲ್ಲ 14 ವರ್ಷ ಕುತ್ತಿಗೆ ಹಾಕ್ಬಿಟ್ಟು ಇದ್ದಿದ್ದಿಲ್ಲ ರೀ ನಾವು ಬರೆಯದವರು ಸಪೋರ್ಟ್ ಕೊಟ್ಟು ಎಬ್ಬಿಸ್ತಿದ್ದಿದ್ದು ರೀ ಹಿಂದೆ ಸಪೋರ್ಟ್ ಕೊಟ್ಟರೆ ಅಷ್ಟೇ ಕೂತ್ಕೋತಿದ್ದೆ ಕೊಟ್ಟರೆ ಹಂಗೆ ಇರೋದು ಹಂಗೆ ಹೇಳಕ್ ಬರ್ತಿರ್ಲಿಲ್ಲ ಆದರೆ ದೇವರ ವಾಕ್ಯ ಒಂದೇ ದಿನ ಅವ್ರು ಕೇಳಿದ್ರು ಯೂಟ್ಯೂಬ್ ಒಂದೇ ದಿನ ಕೇಳಿದಾಗಲೇ ಒಂದು ಎಕ್ಸೈಟ್ಮೆಂಟ್ ದೇಹದೊಳಗೆ ಬಂತು ನೋಡಿ ಅದೇ ಹೇಳ್ತೀನಿ ವಾಕ್ಯ ಹೆಂಗೆ ಕೆಲಸ ಮಾಡುತ್ತೆ ದೇವರ ವಾಕ್ಯ ಹೇಳುತ್ತೆ ದೇವರು ತನ್ನ ವಾಕ್ಯವನ್ನು ಕಳುಹಿಸಿ ಸಮಾಧಿಯಲ್ಲಿ ಇದ್ದವನು ತನ್ನ ಮಕ್ಕಳನ್ನು ಗುಣ ಮಾಡಿ ಎಬ್ಬಿಸ್ತಾನೆ ಅಂತ ಹೇಳುತ್ತೆ ವಾಕ್ಯ ಕೀರ್ತನೆ 107 ವಾಕ್ಯ 22 ಕರ್ತನನ್ನು ವಾಕ್ಯವನ್ನು ಕಳುಹಿಸಿ ತನ್ನ ಮಕ್ಕಳನ್ನು ಗುಣ ಮಾಡ್ತಾರೆ ಈ ವಾಕ್ಯ ನೋಡಿ ಹೇಗೆ ಔಷಧಿ ಆಗಿದೆ ತಾಲಿ ಕಾರ್ಯ ಮಾಡಿ ಇವತ್ತು ಇವನ್ನ ಇಲ್ಲಿಗೆವರೆಗೂ ಕರ್ಕೊಂಡು ಬಂದಿದ್ದಾರೆ
ನಾನು ನೋಡಲೇ ಇಲ್ಲ ಇವರು ನನ್ನ ನೋಡಲಿಲ್ಲ ಫಸ್ಟ್ ಟೈಮ್ ನಾನು YouTube ಅಲ್ಲಿ ವಿಡಿಯೋ ನೋಡಿದಾಗ ಬ್ರದರ್ ನಮ್ಮ ಮನೆ ಪಕ್ಕದಲ್ಲಿ ಹಾದು ಹೋಗ್ತಾ ಇದ್ದರು ಆಮೇಲೆ ನನ್ನ ಬ್ರದರ್ ಬಂದಿದ್ದಾರೆ ಒಳಗಡೆ ಕರೀರಿ ಕರೀರಿ ಅಂತ ನಮ್ಮ ಮನೆಯಲ್ಲಿ ಹೇಳ್ತಾ ಇದೆ ಬಟ್ ಬ್ರದರ್ ಅವರು ಹೊರಗಡೆ ನಿಂತುಬಿಟ್ಟು ನೀನು ಅಲ್ಲೇ ಆಲಯಕ್ಕೆ ಬಾ ನಿನಗೆಲ್ಲ ಬಿಡುಗಡೆ ಸಿಗುತ್ತೆ ಅಂತ ಹೇಳಿದ್ರು ಮತ್ತೆ ಬ್ರದರ್ ಬರ್ತ್ಡೇ ಇದ್ದಾಗ ನಾವು ಮನೆ ಬಂದಿದ್ವಿ ಅದಾದ್ಮೇಲೆ ಮನೆಗೆ ಹೋಗೋದಂದ್ರೆ ಚರ್ಚಲ್ಲಿ ಯಾರೂ ಇಲ್ವೇ ಇಲ್ಲ ಬಟ್ ನಾನು ಒಬ್ಬಳೇ ಕೂತಿದ್ದೀನಿ ಬ್ರದರ್ ಬಂದು ನನ್ನ ಹತ್ರ ಆಶೀರ್ವಾದ ಮಾಡಿ ನಿನ್ನ ಮೈಯಿಂದ ಎಲ್ಲ ಬಿಟ್ಟು ಹೋಗ್ತಾ ಇದೆ ಅಂತ ಆಶೀರ್ವಾದ ಮಾಡಿದ್ರು ಆಮೇಲೆ ದೊಡ್ಡದಾಗಿ ಏನೋ ಬಿಳಿ ಥರ ನನ್ನಿಂದ ವೈಟ್ ಕಲರ್ದು ಬಿಟ್ಟು ಹೋಯಿತು ಬ್ರದರ್ ಅವಾಗ ಆಮೇಲಿಂದ ನನಗೆ ಇನ್ನೂ ಜಾಸ್ತಿ ಹುಷಾರಾಗ್ತಾ ಬಂದೆ ನಾನು ಇವಾಗ ಕಂಪ್ಲೀಟ್ ಚೆನ್ನಾಗಿ ಆಗಿದ್ದೀರಾ ಹಾ ಚೆನ್ನಾಗಿ ಆಗಿದ್ದೀನಿ ಬ್ರದರ್ ಮಕ್ಕಳು ತಂಗಿ ಚೆನ್ನಾಗಿದೆ ತಾಯಿ ಚಲೋ ಆಗಿದ್ದೀರಾ ಅಪ್ಪ ಚಲೋ ಆಗಿದ್ದೀರಾ ಹಾ ಬ್ರದರ್ ನಮ್ಮ ಮನೆಯಲ್ಲಿ ಎಲ್ಲಾನು ಮರೆಕಲಾಗ್ತೈತೆ